ಬಂಧುಗಳ ಚುನಾವಣೆ ಕೊನೆ ಅಂತ ನಡೀತಾ ಇದೆ 10ನೇ ತಾರೀಕಿಗೆ ಚುನಾವಣೆ ಇದೆ ಭಾರತೀಯ ಜನತಾ ಪಕ್ಷ ತನ್ನ ಎಲ್ಲಾ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಮತದಾರರಿಗೆ ಪ್ರಮುಖ ಮುಖಂಡರಿಗೆ ಎದುರಿಸುವುದು ಬೆದರಿಸುವುದು ಅದರ ಜೊತೆಯಲ್ಲಿ ಜಾತಿ ಧರ್ಮವನ್ನು ತಂದು ಇವತ್ತು ಮತದಾರರಿಗೆ ಅಮಿಷವಡುವಂತದ್ದು ಒಲೇಕೆ ಮಾಡುವಂತ ಒಂದು ಕೆಲಸ ಸಂವಿಧಾನ ಬಾಹಿರವಾದಂತದ್ದು ಮಾಡ್ತಕ್ಕಂತದ್ದು ಇಡೀ ರಾಜ್ಯದ ಜನ ನೋಡ್ತಾ ಇದೆ ಚುನಾವಣಾ ಆಯೋಗನು ಕಣ್ಮುಚ್ಚಿ ಕುಳಿತುಕೊಂಡಿದೆ ಭಾಲ್ಕಿ ಮತ ಕ್ಷೇತ್ರದಲ್ಲಿ ಇವತ್ತು ನನ್ನ ಎದುರಾಳಿ ಬಿಜೆಪಿ ಅಭ್ಯರ್ಥಿ ಪ್ರಕಾಶ್ ಖಂಡ್ರೆ ಅವರ ಮಗ ಮತ್ತು ಸೊಸೆ ಇವತ್ತು ಬಹಿರಂಗವಾಗಿ ಹಣ ಹಂಚುತ್ತಿರುವುದು ಅಮಿಷ ಒಡ್ಡುತ್ತಿರುವುದು ಇವತ್ತು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈಗ ಅಧಿಕಾರಿಗಳು ಚುನಾವಣಾ ಆಯೋಗಕ್ಕೆ ಅಂತ ಕಣ್ಮುಚ್ಚಿ ಕುಳಿತುಕೊಂಡಿದ್ಯಾ ಸೋ ಈ ರೀತಿಯಲ್ಲಿ ಏನು ನಡೀತಾ ಇದೆ ಅದಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಚುನಾವಣೆ ನ್ಯಾಯಸಮ್ಮತವಾಗಿ ಆಗಬೇಕು ಇವತ್ತು ಯಾವುದೇ ರೀತಿಯ ಒತ್ತಡ ಆಗಲಿ ಯಾವುದೇ ರೀತಿಯ ದಬ್ಬಾಳಿಕೆ ಆಗಲಿ ಮತದಾರರಿಗೆ ಬದಲಿಸುವಂತದ್ದು ಎದುರಿಸುವಂತದಕ್ಕೆ ಕಡಿವಾಣ ಹಾಕಬೇಕು ಆ ರೀತಿಯಲ್ಲಿ ಕ್ರಮ ವಹಿಸಬೇಕು ಅಂತ ಹೇಳಿ